1938 ಜುಲೈ 1 ಕೊಳಲು ವಾದಕ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜನಿಸಿದರು. ಹರಿಪ್ರಸಾದ್ ಚೌರಾಸಿಯಾ ಅವರು ತಮ್ಮ ಕೊಳಲು ವಾದನದ ಮೂಲಕ ವಿಶ್ವದಾದ್ಯಂತ ಭಾರತೀಯ ಸಂಗೀತವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ದಿದ್ದರು. ಅವರ ತಂದೆ ಕುಸ್ತಿಪಟುವಾಗಿದ್ದರು. ಹರಿಪ್ರಸಾದ್ ಚೌರಾಸಿಯಾ ಅವರು ಕೇವಲ 5 ವರ್ಷದವರಾಗಿದ್ದಾಗ ಅವರ ತಾಯಿ ಕೊನೆಯುಸಿರೆಳೆದರು. ಅವರ ಬಾಲ್ಯ ಕಳೆದದ್ದು ಗಂಗಾತೀರದಲ್ಲಿರುವ ಬನಾರಸ್ನಲ್ಲಿ. ಅವರ ವೃತ್ತಿ ಜೀವನವು ತಬಲಾವಾದಕರಾಗಿ ಪ್ರಾರಂಭವಾಯಿತು. ಪಂಡಿತ್ ಹರಿಪ್ರಸಾದ್ ಅವರು ತಮ್ಮ ತಂದೆಯ ಒಪ್ಪಿಗೆ ಇಲ್ಲದೆ ಸಂಗೀತ ಕಲಿಯಲು ಪ್ರಾರಂಭಿಸಿದ್ದರು. ಅವರು ತನ್ನ ತಂದೆಯೊಂದಿಗೆ ಅಖಾಡಕ್ಕೆ ಹೋಗುತ್ತಿದ್ದರು. ಆದರೆ ಅವರಿಗೆ ಕುಸ್ತಿಯಲ್ಲಿ ಆಸಕ್ತಿ ಇರಲಿಲ್ಲ. ಹರಿಪ್ರಸಾದ್ ಚೌರಾಸಿಯಾ ಅವರು ಸಂತೂರ್ ವಾದಕ ಶಿವಕುಮಾರ್ ಶರ್ಮಾ ಅವರ ಸಹಯೋಗದೊಂದಿಗೆ ಅನೇಕ ಹಿಂದಿ ಚಲನಚಿತ್ರಗಳಲ್ಲಿ ಸುಮಧುರ ಸಂಗೀತ ನೀಡಿದ್ದಾರೆ. ಇವರಿಬ್ಬರ ಜೋಡಿಯನ್ನು ಸಂಗೀತ ಲೋಕದಲ್ಲಿ ಶಿವ ಹರಿ ಎಂದೇ ಕರೆಯಲಾಗುತ್ತದೆ. ಈ ಜೋಡಿಯು ಚಾಂದಿನಿ, ಡರ್, ಲಮ್ಹೇನಂತಹ ಅನೇಕ ಹಿಂದಿ ಚಿತ್ರಗಳಲ್ಲಿ ತಮ್ಮ ಸಂಗೀತದ ಮ್ಯಾಜಿಕ್ ಅನ್ನು ಪ್ರದರ್ಶಿಸಿದ್ದಾರೆ. 2000 ಹರಿಪ್ರಸಾದ್ ಚೌರಾಸಿಯಾ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಇದಲ್ಲದೆ ಅವರಿಗೆ ಅನೇಕ ಅಂತಾರಾಷ್ಟ್ರೀಯ ಗೌರವಗಳು ಸಹ ಸಂದಿವೆ. ಹರಿಪ್ರಸಾದ್ ಚೌರಾಸಿಯಾ ಅವರು ಫ್ರೆಂಚ್ ಸರ್ಕಾರದಿಂದ ನೈಟ್ ಆಫ್ ದಿ ಆರ್ಡರ್ ಆಫ್ ಆರ್ಟ್ಸ್ ಆ್ಯಂಡ್ ಲೆಟರ್ಸ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ಬ್ರಿಟಿಷ್ ರಾಜಮನೆತನದ ಗೌರವವನ್ನು ಪಡೆದಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನವನ್ನು ಜುಲೈ 1 ಆಚರಿಸಲಾಗುತ್ತದೆ. SBI ಭಾರತದ ಅತಿ ದೊಡ್ಡ ಮತ್ತು ಹಳೆಯ ಬ್ಯಾಂಕ್ ಆಗಿದೆ. ಅದರ ಸ್ಥಾಪನೆಯ ಕಥೆಯು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಮತ್ತು ಅದರ ಇತಿಹಾಸದಲ್ಲಿ ಅನೇಕ ಪ್ರಮುಖ ಘಟನೆಗಳನ್ನು ಒಳಗೊಂಡಿದೆ. 1806 ಕಲ್ಕತ್ತಾದಲ್ಲಿ ಬ್ಯಾಂಕ್ ಆಫ್ ಕಲ್ಕತ್ತಾವನ್ನು ರಚಿಸಲಾಯಿತು ಎಂದು ಹೇಳಲಾಗುತ್ತದೆ. ಈ ಬ್ಯಾಂಕ್ ನಂತರ 1809 ಬ್ಯಾಂಕ್ ಆಫ್ ಬೆಂಗಾಲ್ ಆಯಿತು. ನಂತರ 1840 ದಶಕದಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಮತ್ತು ಬ್ಯಾಂಕ್ ಆಫ್ ಬಾಂಬೆ ಸ್ಥಾಪಿಸಲಾಯಿತು. ಈ ಮೂರು ಬ್ಯಾಂಕುಗಳನ್ನು ಪ್ರೆಸಿಡೆನ್ಸಿ ಬ್ಯಾಂಕ್ ಎಂದು ಕರೆಯಲಾಗುತ್ತಿತ್ತು. ನಂತರ 1921 ಜನವರಿ 27 ಈ ಮೂರು ಪ್ರೆಸಿಡೆನ್ಸಿ ಬ್ಯಾಂಕುಗಳು ವಿಲೀನಗೊಂಡವು ಮತ್ತು ಅದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಕರೆಯಲ್ಪಟ್ಟಿತು. ಬಳಿಕ 1955 ಜುಲೈ 1 ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಾಷ್ಟ್ರೀಕರಣಗೊಳಿಸಲಾಯಿತು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಹೆಸರಿಸಲಾಯಿತು. SBI ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿದೆ. SBI ಭಾರತದಾದ್ಯಂತ ಮತ್ತು ಅಂತಾರಾಷ್ಟ್ರೀಯವಾಗಿ ಸಾವಿರಾರು ಶಾಖೆಗಳು ಮತ್ತು ATMಗಳನ್ನು ಹೊಂದಿದೆ. 1879 ಜುಲೈ 1 ಭಾರತದಲ್ಲಿ ಮೊದಲ ಬಾರಿಗೆ ಪೋಸ್ಟ್ ಕಾರ್ಡ್ಗಳನ್ನು ನೀಡಲಾಯಿತು. ಅಂಚೆ ಕಾರ್ಡ್ನ ಬಿಡುಗಡೆಯು ಭಾರತೀಯ ಅಂಚೆ ಸೇವೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಪರಿಗಣಿಸಲ್ಪಟ್ಟಿದೆ. ಆರಂಭದಲ್ಲಿ ಪೋಸ್ಟ್ ಕಾರ್ಡ್ನ ಮೌಲ್ಯವು 0.5 ಅನ್ನ ಆಗಿತ್ತು. ಇದು ಭಾರತೀಯ ಕರೆನ್ಸಿಯ ಸಣ್ಣ ಘಟಕವಾಗಿತ್ತು. ಆ ಕಾಲದ ಇತರ ಅಂಚೆ ಶುಲ್ಕಗಳಿಗೆ ಹೋಲಿಸಿದರೆ ಇದು ತುಂಬ ಅಗ್ಗವಾಗಿತ್ತು. ಅಲ್ಲದೆ ಮೊದಲ ಪೋಸ್ಟ್ ಕಾರ್ಡ್ ವಿನ್ಯಾಸ ಸರಳವಾಗಿತ್ತು ಮತ್ತು ಕಳುಹಿಸುವವರ ವಿಳಾಸವನ್ನು ಒಂದು ಬದಿಯಲ್ಲಿ ಹಾಗೂ ಇನ್ನೊಂದು ಬದಿಯಲ್ಲಿ ಸಂದೇಶವನ್ನು ಬರೆಯಲಾಗುತ್ತಿತ್ತು. ಪೋಸ್ಟ್ ಕಾರ್ಡ್ ಎಂಬುದು ಆಯತಾಕಾರದ ದಪ್ಪ ಕಾಗದ ಅಥವಾ ತೆಳುವಾದ ರಟ್ಟಿನ ತುಂಡಾಗಿದ್ದು ಸಂದೇಶಗಳನ್ನು ಬರೆಯಲು ಬಳಸಲಾಗುತ್ತದೆ ಮತ್ತು ಲಕೋಟೆಯ ಅಗತ್ಯವಿಲ್ಲದೆ ನೇರವಾಗಿ ಅಂಚೆಯ ಮೂಲಕ ಕಳುಹಿಸಬಹುದು. ಪೋಸ್ಟ್ ಕಾರ್ಡನ್ನು 1869 ಆಸ್ಟ್ರಿಯಾದಲ್ಲಿ ಕಂಡುಹಿಡಿಯಲಾಯಿತು. ಇದು ಎಷ್ಟು ಜನಪ್ರಿಯವಾಗಿತ್ತು ಅಂದರೆ 1 ತಿಂಗಳೊಳಗೆ 1.5 ಮಿಲಿಯನ್ ಪೋಸ್ಟ್ ಕಾರ್ಡ್ಗಳು ಮಾರಾಟವಾದವು. ಅದೇ ಸಮಯದಲ್ಲಿ ಪೋಸ್ಟ್ ಕಾರ್ಡ್ ಸೇವೆಯು ಭಾರತದಲ್ಲೂ ಜನಪ್ರಿಯತೆಯನ್ನು ಗಳಿಸಿತು. ಯಾಕೆಂದರೆ ಇದು ವಿವಿಧ ವರ್ಗದ ಜನರ ನಡುವೆ ಸಂವಹನವನ್ನು ಸುಲಭಗೊಳಿಸುವ ಅಗ್ಗದ ಮತ್ತು ಸರಳ ಮಾಧ್ಯಮವಾಗಿತ್ತು. ಪ್ರಸ್ತುತ ಎಲೆಕ್ಟ್ರಾನಿಕ್ ಸಂವಹನ ಸಾಧನಗಳ ಏರಿಕೆಯ ಹೊರತಾಗಿಯೂ ಪೋಸ್ಟ್ ಕಾರ್ಡ್ಗಳು ತಮ್ಮ ವಿಶೇಷತೆ ಮತ್ತು ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿವೆ. ಭಾರತೀಯ ಅಂಚೆ ಇಲಾಖೆಯು ಈಗಲೂ ವಿವಿಧ ವಿನ್ಯಾಸಗಳು ಮತ್ತು ಉಪಯೋಗಗಳೊಂದಿಗೆ ಅಂಚೆ ಕಾರ್ಡ್ಗಳನ್ನು ನೀಡುತ್ತಿದೆ. ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST ಭಾರತದಲ್ಲಿ 2017 ಜುಲೈ 1 ಜಾರಿಗೆ ತರಲಾಯಿತು. ಇದು ಭಾರತದ ತೆರಿಗೆ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿದ್ದು ವಿವಿಧ ರೀತಿಯ ಪರೋಕ್ಷ ತೆರಿಗೆಗಳನ್ನು ಏಕೀಕರಿಸುವ ಮೂಲಕ ಏಕ ಸರಳ ಮತ್ತು ಪಾರದರ್ಶಕ ತೆರಿಗೆ ಆಡಳಿತವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿತ್ತು. ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯನ್ನು 2017 ಮಾರ್ಚ್ 29 ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು. GST ಮೊದಲು ಭಾರತದಲ್ಲಿ ಕೇಂದ್ರೀಯ ಅಬಕಾರಿ
ಸೇವಾ ತೆರಿಗೆ, ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಮನರಂಜನಾ ತೆರಿಗೆ, ಪ್ರವೇಶ ತೆರಿಗೆ, ಐಷಾರಾಮಿ ತೆರಿಗೆ ಇತ್ಯಾದಿಗಳಂತಹ ವಿವಿಧ ರೀತಿಯ ಪರೋಕ್ಷ ತೆರಿಗೆಗಳು ಅನ್ವಯವಾಗುತ್ತಿದ್ದವು. ಈ ತೆರಿಗೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇರುತ್ತಿದ್ದವು. ಇದು ಸಂಕೀರ್ಣ ಮತ್ತು ಬಹು ಹಂತದ ತೆರಿಗೆ ವ್ಯವಸ್ಥೆಯಾಗಿತ್ತು. ಆದರೆ ಜಿಎಸ್ಟಿಯ ಅನುಷ್ಠಾನದೊಂದಿಗೆ ಈ ವಿವಿಧ ರೀತಿಯ ಪರೋಕ್ಷ ತೆರಿಗೆಗಳನ್ನು ಏಕೀಕರಿಸಲಾಯಿತು ಮತ್ತು ಒಂದೇ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು. ಜಿಎಸ್ಟಿಯನ್ನು ಜಾರಿಗೆ ತರಲು ಭಾರತೀಯ ಸಂವಿಧಾನಕ್ಕೆ 101ನೇ ತಿದ್ದುಪಡಿಯನ್ನು ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಜಿಎಸ್ಟಿ ಕೌನ್ಸಿಲ್ ಅನ್ನು ಸ್ಥಾಪಿಸಲಾಯಿತು. ಈ ಕೌನ್ಸಿಲ್ ಜಿಎಸ್ಟಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಜಿಎಸ್ಟಿ ಕೌನ್ಸಿಲ್ ನಿಯಮಿತವಾಗಿ ಸಭೆ ಸೇರುತ್ತದೆ ಮತ್ತು ವಿವಿಧ ದರಗಳು ಹಾಗೂ ನೀತಿಗಳಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ಮಾಡುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಪ್ರತಿ ವರ್ಷ ಜುಲೈ 1ರಂದು ಆಚರಿಸಲಾಗುತ್ತದೆ. ಇದನ್ನು ಮೊದಲ ಬಾರಿಗೆ 1991ರಲ್ಲಿ ಆಚರಿಸಲಾಯಿತು. ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮವಾರ್ಷಿಕೋತ್ಸವ ಮತ್ತು ಪುಣ್ಯತಿಥಿಯ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ಪ್ರಸಿದ್ಧ ವೈದ್ಯರಾಗಿದ್ದರು ಮತ್ತು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿದ್ದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಉನ್ನತ ಶಿಕ್ಷಣ ಪಡೆದ ವೈದ್ಯರಾಗಿದ್ದ ಅವರು ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಸುಧಾರಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡರು. ಅವರು ಕೋಲ್ಕತ್ತಾದಲ್ಲಿ ಅನೇಕ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರಿಗೆ 1961ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ನೀಡಲಾಯಿತು. ಅವರು 1882ರ ಜುಲೈ 1ರಂದು ಜನಿಸಿದರು ಮತ್ತು 1962ರ ಜುಲೈ 1ರಂದು ಕೊನೆಯುಸಿರೆಳೆದರು. ಈ ದಿನವನ್ನು ವಿಶೇಷವಾಗಿ ವೈದ್ಯರನ್ನು ಮತ್ತು ಅವರ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಆಚರಿಸಲಾಗುತ್ತದೆ. ಈ ದಿನ ಮಾನವೀಯತೆಯ ಸೇವೆಯಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಎಲ್ಲ ವೈದ್ಯರನ್ನು ಗೌರವಿಸುತ್ತದೆ. ಅವರು ರೋಗಗಳನ್ನು ಗುಣಪಡಿಸುವುದು ಮಾತ್ರವಲ್ಲದೆ ಸಮಾಜದಲ್ಲಿ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತಾರೆ. ಪ್ರತಿ ವರ್ಷ ಈ ವಿಶೇಷ ದಿನವನ್ನು ವೈದ್ಯರ ಗೌರವಾರ್ಥವಾಗಿ ಆಚರಿಸಲು ಒಂದು ಥೀಮ್ ಇರಿಸಲಾಗುತ್ತದೆ. ಈ ವರ್ಷದ ಥೀಮ್ ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹಾರ್ಟ್ಸ್ ಎಂಬುದಾಗಿದೆ.